ನೋಡಿ, ನಾನು ಇವತ್ತೊಂದು ಅಕ್ಕಿ ವಡ ಸಾಯಂಕಾಲ ತಿಂಡಿಗೆ ಒಂದು ರೆಸಿಪಿ ಮಾಡಲಿಕ್ಕೆ ರೆಡಿ ಮಾಡಿದ್ದೇನೆ. ಇದು ಒಳ್ಳೇದಾಗ್ತದೆ, ಈಸಿ ರೆಸಿಪಿ ನೋಡಿ. ಒಳ್ಳೆ ಉಬ್ಬಿ ಕ್ರಿಸ್ಪಿ ಆಗಿರುತ್ತೆ ನೋಡಿ, ಸೌಂಡ್ ನೋಡಿ, ನೋಡಿ ಮುರಿದು ನೋಡಿ, ಎಷ್ಟು ಲಾಯ್ಕಿದೆ ನೋಡಿ. ಇದು ಈ ಥರ ಒಳ್ಳೇದಾಗ ರುಚಿಯೂ ಆಗ್ತದೆ, ಈಸಿಯೂ ಉಂಟು. ನೀವು ಸಾಯಂಕಾಲ ತಿಂಡಿಗೆ ಇದು ಬೆಸ್ಟ್ ಮಾತ್ರ. ನೀವು ನಿಮ್ಮ ಮಕ್ಕಳಿಗೆ ಇದು ಮಾಡಿ ಕೊಡ್ಬೋದು. ಅಕ್ಕಿ ಹಿಟ್ಟಲ್ಲಿ ನಾನು ಮಾಡಿದ್ದು. ಆ್ಯಕ್ಚುಲಿ ಇದು ಟ್ರೆಡಿಷನಲ್ ರೆಸಿಪಿ, ನನ್ನ ಅತ್ತೆ ಮಾಡ್ತಿದ್ರು ಇದನ್ನು. ಸೊ ಅವರು ಅಕ್ಕಿ 2-3 ಗಂಟೆ ನೆನೆಸಿಟ್ಟು ಮಾಡ್ತಿದ್ರು ಇದು ಈ ರೆಸಿಪಿಯನ್ನು. ನಾನು ಅಕ್ಕಿ ಹಿಟ್ಟಲ್ಲಿ ಮಾಡಿದೆ. ಒಂದು ಕಾಯಲ್ಲಿ ಅರ್ಧ ಹೋಳು ಕಾಯನ್ನು ಉಪ್ಪು ಹಾಕಿ ನುಣ್ಣಗೆ ಪೇಸ್ಟ್ ಮಾಡಿತ್ತಂದು ನಾನು ಇದು ಮಾಡಿದ್ದು. ಏನಿಲ್ಲ, ಅಕ್ಕಿ ಹಿಟ್ಟು, ಕಾಯಿ, ಜೀರಿಗೆ. ನಾನು ಸ್ವಲ್ಪ ಆಪ್ಷನಲ್ಗಾಗಿ ನಾನು ಅಕ್ಕಿ ನೆನೆಸಿಡಲಿಲ್ಲಲ್ಲ, ಅದಕ್ಕಾಗಿ ನಾನು ಬೆಣ್ಣೆ ಹಾಕಿದೆ 2 ಸ್ಪೂನು ಬಟರ್. ಅದು ಬೇಕಿದ್ರೆ ಹಾಕ್ಬೋದು, ಬೇಡದ್ ಬಿಡ್ಬೋದು. ತೆಂಗಿನ ಎಣ್ಣೆಯಲ್ಲಿ ಫ್ರೈ ಮಾಡಿ ತೆಗ್ದದಿದು. ಗರಿಗರಿಯಾಗಿ ಇದು ಭಾರಿ ಲಾಯ್ಕ್ ಆಗ್ತದೆ ತಿನ್ನಲಿಕ್ಕೆ ಸಾಯಂಕಾಲ ತಿಂಡಿಗೆ. ಕಾಯಿ ಹಾಕಿರ್ತೀವಲ್ಲ, ಒಂದ್ಸಲ ಸ್ವೀಟ್ ಥರ ಬರ್ತದೆ, ಸ್ವಲ್ಪ ಸ್ವೀಟ್ ಕೊಡ್ತದೆ ಕಾಯಿ ಇದ್ದು. ಇದನ್ನು ನೀವು ಮಾಡಿ ನೋಡಿ, ನಾನು ಮಾಡೋ ಮೆಥಡನ್ನು ನಿಮಗೆ ತಿಳಿಸ್ಕೊಡ್ತೇನೆ. ಈಗ ನಾನು ಅಕ್ಕಿ ವಡೆ ಮಾಡೋದು ಹೇಗಂತ ತೋರಿಸ್ತೇನೆ. ಇದು ಸಾಯಂಕಾಲ ತಿಂಡಿಗೆ ನಾನು ಒಂದು ಕಾಯಲ್ಲಿ 1/4 ಕಡಿ ಕಾಯನ್ನು ಹೆರೆದು ತಂದಿದ್ದೇನೆ. ಇದಕ್ಕೆ ಬೇಕಿರೋದು ಅಕ್ಕಿ ಹಿಟ್ಟು, ಕಾಯಿ, ಮತ್ತು 1 ಚಮಚ ಜೀರಿಗೆ, ರುಚಿಗೆ ಉಪ್ಪು, ಮತ್ತು ಕರಿಯಲು ಎಣ್ಣೆ. ನಾನು ಸ್ವಲ್ಪ ಬೆಣ್ಣೆ ಹಾಕ್ತೇನೆ ಕಲಸುವಾಗ, ತೋರಿಸ್ತೇನೆ ನಾನು ನಿಮಗೆ. ತೆಂಗಿನ ಎಣ್ಣೆಯಲ್ಲಿ ಕರಿಯೋದು ಇಷ್ಟೇ. ಇದು ಒಳ್ಳೇದಾಗ್ತದೆ. ಅಕ್ಕಿ ಕಾಯಿ ವಡೆ ಉಂಟಲ್ಲ, ಅದು ಟ್ರೆಡಿಷನಲ್ ರೆಸಿಪಿನ, ನನ್ನ ಅತ್ತೆಯಿಂದ ಕಲ್ತದ್ದು ಇದು ರೆಸಿಪಿಯನ್ನು. ಸೊ ಅದನ್ನು ಇವತ್ತಿಗೆ ಮಾಡಿ ನಿಮಗೆ ತೋರಿಸ್ತೇನೆ. ಈಗ ನಾನು ಫಸ್ಟಿಗೆ ಮಿಕ್ಸಿಯಲ್ಲಿ ಕಾಯಿಯನ್ನು ಪೇಸ್ಟ್ ಮಾಡಿ ತರ್ತೇನೆ, ನುಣ್ಣಗೆ ಅರಿಬೇಕು ಮಾತ್ರ, ಪೇಸ್ಟ್ ಮಾಡಿ ತರ್ತೇನೆ. ನೋಡಿ, ನಾನೀಗ ಮಿಕ್ಸಿಯಲ್ಲಿ ನುಣ್ಣಗೆ ಅರೆದು ತಂದಿದ್ದೇನೆ ಕಾಯಿಯನ್ನು. ನಾನು ಇದಕ್ಕೆ ಅಕ್ಕಿ ಹಿಟ್ಟು ಹಾಕ್ತೇನೆ. ನಾನು ಒಂದು ಕಾಯಿಯನ್ನು ಮಿಕ್ಸಿಯಲ್ಲಿ ಪೇಸ್ಟ್ ಮಾಡುವಾಗ ಉಪ್ಪು ಹಾಕಿದ್ದೇನೆ. ಆಗ ಒಳ್ಳೆ ಬೇಗ ಮಿಕ್ಸಿಯಲ್ಲಿ ಕಾಯಿ ಪೇಸ್ಟ್ ಆಗ್ತದೆ, ಅದಕ್ಕೆ ನಾನು ಉಪ್ಪು ಹಾಕಿಯೇ ಪೇಸ್ಟ್ ಮಾಡಿದ್ದೀನಿ. ಈಗ ಪುನಃ ಇನ್ನು ಉಪ್ಪು ಹಾಕ್ಲಿಕ್ಕೆ ಹೋಗೋದಿಲ್ಲ. ಇದಕ್ಕೆ ನಾನು 1 ಟೇಬಲ್ ಸ್ಪೂನ್ ಜೀರಿಗೆ ಹಾಕ್ತೇನೆ. ಇದಕ್ಕೆ ಇದನ್ನು ಚೆನ್ನಾಗಿ ಮಾಡಿ ಕಲಸುವ. ಮತ್ತು ನಾನೀಗ ಈ 1 ಲೋಟ ಅಕ್ಕಿ ಹಿಟ್ಟು ತಗೊಂಡಿದ್ದೇನೆ. ಇದು ಎಷ್ಟು ತಗೊಳ್ತದೆ ನೋಡಿ. ಈಗ ವಡೆಗೆ ತಟ್ಟಲಿಕ್ಕೆ ಆದ ಸೈ, ಇದು ಈಸಿ ರೆಸಿಪಿ, ಸಾಯಂಕಾಲ ತಿಂಡಿಗೆ ಒಳ್ಳೇದಾಗ್ತದೆ ಇದು. ಈ ಥರ ಚೆನ್ನಾಗಿ ಮಾಡಿ ಕಲಸೋದು. ಚಪಾತಿ ನಾವು ಹದಕ್ಕೆ ಕಲಿಸ್ತೇವೆ ನೋಡಿ, ಅದೇ ಥರ ಕಲಸೋದು. 1 ಕಾಯಿ ಕಡಿ ಹಾಕಿದ್ದೇನೆ ನಾನು, ಅದು ಟ್ರೆಡಿಷನಲ್ ರೆಸಿಪಿ, ನಾನು ನನ್ನ ಅತ್ತೆಯಿಂದ ಕಲ್ತದ್ದು. ಮಾತ್ರ ಅವರು ಏನು ಮಾಡ್ತಿದ್ರು ಅಂತೇಳಿದರೆ, ಅಕ್ಕಿಯನ್ನು ನೆನೆಸಿಡ್ತಿದ್ರು, 2-3 ಗಂಟೆ ಅಕ್ಕಿ ನೆನೆಸಿಬಿಟ್ಟು ಈ ಕಾಯಿ ಹಾಲಲ್ಲಿ ಆ ಅಕ್ಕಿಯನ್ನು ನುಣ್ಣಗೆ ಅರಿತಿದ್ರು. ನಾನು ಇದನ್ನು ಈಸಿ ರೆಸಿಪಿ ಮಾಡಿದ್ದು. ಒಂದು ಕಡಿ ಕಾಯಿ ಹಾಕಿದ್ರೆ ನೀವು 1 ಲೋಟ ಅಕ್ಕಿ ಹಿಟ್ಟು ಬೇಕಾಯಿತು. ನಾನು ಕಾಯಿ ಪೇಸ್ಟ್ ಮಾಡಲಿಕ್ಕೆ 1/2 ಲೋಟ ನೀರು ಹಾಕಿ ಕಾಯಿ ಪೇಸ್ಟ್ ಮಾಡಿ ತಂದಿದ್ದೇನೆ. ಈಗ ನಾನು ಇದನ್ನು ಇದಕ್ಕೊಂದು 2 ಚಮಚದಷ್ಟು ಬೆಣ್ಣೆ ಹಾಕ್ತೇನೆ, ಬಟರ್ ಹಾಕ್ತೇನೆ. ಅದು ಒಳ್ಳೆ ಟೇಸ್ಟ್ ಕೊಡ್ತದೆ ಬೆಣ್ಣೆ ನಿಮಗೆ ನೋಡಿ. ನನಗೆ ಟೋಟಲ್ 1 ಲೋಟ ನೋಡಿ, ಸ್ವಲ್ಪ ಇಟ್ಟಿದ್ದೆ ನಾನು, ಇದನ್ನು ಹಾಕ್ತೇನೆ. 1 ಲೋಟ ಹಿಟ್ಟು ಬೇಕಾಯ್ತು ನಾನು 1/2 ಕಡಿಗೆ. ಉಪ್ಪು ಆಲ್ರೆಡಿ ನಾನು ಕಡಿವಾಗಲೇ ಹಾಕಿದ್ದೇನೆ ಹೇಳಿದ್ದೇನೆ ನಿಮ್ಮ ಹತ್ರ. ಈಗ ಬೆಣ್ಣೆ ಹಾಕಿ ಕಲಸಿಡ್ತೇನೆ. ಮತ್ತು ಏನಿಲ್ಲ, ಇದನ್ನು ಎಣ್ಣೆ ಕಾಯಲಿಕ್ಕೆ ಇಡೋದು, ವಡ ತಟ್ಟೋದು, ಹಾಕೋದು. ಬಟ್ ನನ್ನ ಅತ್ತೆ ಬಾಳೆ ಎಲೆಯಲ್ಲ ಅಲ್ಲಿ ನಾವು ತರ್ತಿತ್ತು, ಹಳ್ಳಿಯಲ್ಲಿರುವಾಗ ಬಾಳೆ ಎಲೆ ಸಿಗ್ತದೆ, ಈಗ ಸಿಟಿಯಲ್ಲಿ ಬಾಳೆ ಎಲೆಗೆ ತಂದು ಮಾಡಬೇಕು. ಬಟ್ ನನ್ನ ಅತ್ತೆ ಆಗಲೂ ಬಾಳೆ ಎಲೆಯಲ್ಲಿ ಮಾಡ್ತಿದ್ರು, ಬಟ್ಟೆಯಲ್ಲಿ ತಟ್ಟಿ ಮಾಡ್ತಿದ್ರು. ಅದೇ ಥರ ನಾನು ತೋರಿಸ್ತೇನೆ ನಿಮಗೆ. ನೋಡಿ ಈ ಥರ ಆಯಿತು. ಈಗ ನಾನು ಬೆಣ್ಣೆ ಹಾಕ್ತೀನಿ ಇದಕ್ಕೆ, ಒಳ್ಳೆ ಶೈನಿಂಗ್ ಆಗ್ತದೆ, ಕೈಗೆ ಅಂಟುದು ಇಲ್ಲಾಗ. ಒಂದು 2 ಟೇಬಲ್ ಸ್ಪೂನ್ ಹಾಕಿದ್ರೆ ಸಾಕು ಬಟರ್. ಎರಡು ಟೇಬಲ್ ಸ್ಪೂನ್ ಸಾಕು ಬಟರ್. ಇದೀಗ ಹಾಕಿ ನಾದಿ ನಾನು ವಡೆ ಮಾಡಿ ತೋರಿಸ್ತೇನೆ ನಿಮಗೆ. ಈ ಥರ ನೋಡಿ, ನಾನು ಬೆಣ್ಣೆ ಹಾಕಿ ನೋಡಿ ಉಣ್ಣೆ ತಟ್ಟಿ ಇಟ್ಟೆ. ಇದು ನೀವು ಮುಚ್ಚಿ ಇಡದಿದ್ದರೆ, ಇದಕ್ಕೆ ಒದ್ದೆ ಬಟ್ಟೆಯಲ್ಲಿ ಇದಕ್ಕೆ ಮುಚ್ಚಿ ಇಡಬೇಕು, ಇದರಲ್ಲಿ ಡ್ರೈ ಆಗ್ತದೆ, ಪುನಃ ನೀವು ನೀರು ಹಾಕೋಗ್ಬೇಕಾಗ್ತದೆ. ಸೊ ನಾನೀಗ ಇದಕ್ಕೆ ಒಂದು ಒದ್ದೆ ಬಟ್ಟೆಯಲ್ಲಿ ಇದನ್ನು ಬಟ್ಟೆನ ಒದ್ದೆ ಮಾಡಿ ಇದನ್ನು ಮುಚ್ಚಿ ಇಡ್ತೇನೆ ನಾನು. ಎಣ್ಣೆ ಕಾಯಲವರೆಗೆ
ನಾವು ವಡೆ ತಟ್ಟೋದವರೆಗೆ ಇದು ಮುಚ್ಚಿರಲಿ, ನಾನು ಎಣ್ಣೆ ಕಾಯ್ಲಿಕ್ಕಿಡ್ತೇನೆ. ನೋಡಿ ಈ ಥರ ಕೈಯಲ್ಲಿ ತಟ್ಟೋದು, ಉಂಡೆ ಇಡೋದು. ನಾನು ಕೈಯಲ್ಲಿ ತಟ್ಟಿ ತೋರಿಸ್ತೇನೆ ನೋಡಿ. ಈ ಥರ ಒದೇ ಶೇಪಿನ ಉಂಡೆ ತಗೊಳ್ಳಿ, ಬೆರಳಲ್ಲಿ ಹೀಗೆ ತಟ್ಟಿ ಈಕ್ವಲ್ ಮಾಡಿ, ಸೈಡಿಗೆ ಬೇಕಿದ್ರೆ ಶೇಪ್ ಕೊಡಿ, ಹೆಚ್ಚಿದ್ದಳು ಮಾಡಬೇಡಿ, ತೆಗಿಲಿಕ್ಕೆ ಕಷ್ಟ ಆಗ್ತದೆ. ಇದೇ ಥರ ಇದನ್ನು ನೋಡಿ ನಾನು ಈ ಥರ ತೆಗಿತೇನೆ, ಎಣ್ಣೆಗೆ ಹಾಕ್ತೇನೆ. ಈಗ ನೋಡಿ ಎಣ್ಣೆ ಕಾಯ್ತಾ ಉಂಟು ಇಲ್ಲಿ, ನೋಡಿ ಎಣ್ಣೆ ಕಾಯ್ತಾ ಉಂಟು. ಸೊ ಕಾದ ಎಣ್ಣೆಗೆ ಹಾಕ್ತೇನೆ ನಾನು, ತೋರಿಸ್ತೇನೆ ನೋಡಿ. ಈಗ ಎಣ್ಣೆ ಕಾಯ್ತಾ ಉಂಟು, ನೋಡಿ ಹಾಕಿದೆ ನೋಡಿ. ಹೀಗೆ ಎಣ್ಣೆಯನ್ನು ಹೀಗೆ ಮೇಲದಕ್ಕೆ ಹೊಡಿಬೇಕು, ಆಗ ಅದು ಉಟ್ತದೆ. ಉಬ್ಬಿ ಮೇಲೆ ಬರ್ತದೆ, ಆನಂತರ ನಾವು ತಿರುಗಿಸಿದೆ ಸೈ ನೋಡಿ. ಈಗ ತಿರುಗಿಸೋದು, ಇದು ರುಚಿ ಆಗ್ತದೆ, ಸಾಯಂಕಾಲ ತಿಂಡಿಗೆ ಒಳ್ಳೇದಾಗ್ತದೆ. ಅವರು ಕಡ್ದು ಮಾಡ್ತಿದ್ರು, ನಾನು ಇದು ಅಕ್ಕಿ ಹಿಟ್ಟಲ್ಲಿ ಈಸಿ ಆಗ್ಬೇಕಲ್ಲ, ಈಗ ಕಡ್ದು ನೆನೆಸೋ ಅಷ್ಟು ಎಲ್ಲ ಯಾರಿಗೂ ಸಮಯ ಇರುವುದಿಲ್ಲ, ಅಷ್ಟು ಪೇಷನ್ಸ್ ಇರುವುದಿಲ್ಲ. ಸೊ ಇದು ಈಸಿ ಆಗಲಿ ಅಂತ ನಾನು ಅಕ್ಕಿ ಹಿಟ್ಟಲ್ಲಿ ಜರ ಅಕ್ಕಿ ವಡೆ ಮಾಡಿ ನೋಡಿ ಈ ಥರ ಎಲ್ಲ ಇದನ್ನು ಫ್ರೈ ಮಾಡಿ ತೋರಿಸ್ತೇನೆ ನಾನು ನಿಮಗೆ. ಇನ್ನೊಂದು ವಡೆ ಹಾಕ್ತೇನೆ ನೋಡಿ. ನೋಡಿದ ಮೇಲೆ ಬಂತು. ಈಗ ನಾವು ಇದಕ್ಕೆ ಎಣ್ಣೆಯನ್ನು ಹೀಗೆ ಹೊಡೆಯುವ. ಏನು ಎಣ್ಣೆ ಮತ್ತೆ ಎಳ್ಕೊಳ್ಳೋದಿಲ್ಲ ಇದು ನೋಡಿ. ಎರಡೂ ಸೈಡು ಗೋಲ್ಡನ್ ಥರ ಆಗುವಷ್ಟು ಕರ್ದು ತೆಗೆದ್ರೆ ಸೈ. ಹಾಕುವಾಗ ಎಣ್ಣೆ ಬಿಸಿ ಇರಬೇಕು, ಅದೊಂದು ನೆನಪಿಟ್ಕೊಳ್ಳಿ. ಇದೇ ಥರ ಎಲ್ಲ ಅಕ್ಕಿ ವಡೆಯನ್ನು ಹುರಿದು ತೆಗೆಯುವುದು. ನಾನು ತೋರಿಸ್ತೇನೆ ನಿಮಗೆ ಹುರಿದೆಲ್ಲ. ಒಂದ್ಸಲ ಮೇಲೆ ಬಂದ ನಂತರ ನೀವು ಗ್ಯಾಸನ್ ಸಿಮ್ ಮಾಡಿ, ಹಾಗೆ ಎರಡೂ ಬದಿ ಕಾಯ್ತದೆ, ಅದಕ್ಕೆ ಖರ್ಚು ಹೋಗ್ತದೆ. ಇದೇ ಥರ ನೋಡಿ ಎಲ್ಲ ನಾನು ಇದ ಥರ ಕರೆದು ತೆಗೆದ್ರೆ ಸೈ, ಉಬ್ಬಿ ಬರ್ತದೆ, ಒಳ್ಳೆ ಗರಿಗರಿ ಆಗಿರ್ತದೆ. ಇದೇ ಥರ ಎಲ್ಲ ಒಡೆಯನ್ನು ನಾನು ಹಾಕಿ ತೆಗಿತೇನೆ. ಎಲ್ಲ ನನ್ನ ಸಬ್ಸ್ಕ್ರೈಬರಿಗೂ, ಎಲ್ಲ ನನ್ನ ವ್ಯೂವರ್ಸಿಗೂ ಥ್ಯಾಂಕ್ಸ್. ನನ್ನ ವಿಡಿಯೋವನ್ನು ಆದಷ್ಟು ನೀವು ನೋಡಿ, ಶೇರ್ ಮಾಡಿ, ಲೈಕ್ ಮಾಡಿ, ನಿಮಗೆ ಏನಾದರೂ ಕಮೆಂಟ್ಸ್ ಹೇಳಬೇಕಿದ್ರೆ ತಿಳಿಸಿ. ಭಾರಿ ಈಸಿ ರೆಸಿಪಿ ಇದು, ಸಾಯಂಕಾಲ ತಿಂಡಿಗೆ ನೀವು ದಿಢೀರ್ನೇ ಮಕ್ಕಳಿಗೆ ಮಾಡಿಕೊಡ್ಬೋದು. ಇದು ಅಕ್ಕಿ ಹಿಟ್ಟು ಎಲ್ಲರ ಮನೆಯಲ್ಲಿ ಇರ್ತದೆ, ಅಕ್ಕಿ ಹಿಟ್ಟು, ಕಾಯಿ ಮತ್ತು ಏನು ಬೆಡಜೀರಿಗೆ ಉಪ್ಪು, ನೀವು ಇದು ತಾನು ಬೆಣ್ಣೆ ಹಾಕಿದ್ದು ಆಪ್ಷನಲ್, ಬೇಕಿದ್ರೆ ಹಾಕ್ಬೋದು, ಸ್ವಲ್ಪ ರುಚಿ ಬರ್ತದೆ ಅಂತ. ಅದು ಅಕ್ಕಿ ಹಿಟ್ಟಲ್ಲಿ ಮಾಡಿದ್ದಲ್ಲ, ಕಡಿದ್ರೆ ಒಳ್ಳೆ ರುಚಿ ಬರ್ತದೆ. ಸೊ ಅದಕ್ಕಾಗಿ ನಾವು ಅದನ್ನು ಬ್ಯಾಲೆನ್ಸ್ ಮಾಡಲಿಕ್ಕಾಗಿ ಬೆಣ್ಣೆ ಹಾಕಿದ್ದು. ನೀವು ಅದನ್ನು ಬೆಣ್ಣೆ ಹಾಕದೇನು ಮಾಡ್ಬೋದು, ಅಕ್ಕಿ ಒಂದು 3 ಗಂಟೆ ನೆನೆಸಿಟ್ಟು ಮಾಡಿದ್ರೆ ಒಳ್ಳೇದಾಗ್ತದೆ. ಇದೇ ಥರ ಮಾಡೋದು. ನನ್ನ ಎಲ್ಲ ವ್ಯೂವರ್ಸ್ ಒನ್ಸೆಗೆ ಥ್ಯಾಂಕ್ಸ್, ಬಾಯ್.